रायबाग तालुक्यातील परमानंदवाडी गावामधील कलमेश्वर नगर येथे कर्नाटक राज्य शेतकरी संघ आणि हसरू सेने नवीन कार्यालयाच्या नामफलकाचे उद्घाटन करण्यात आले आहे. शिरगुर गावातील अभिनव कलमेश्वर महाराज यांच्या हस्ते उद्घाटन कार्यक्रम पार पडला. या कार्यक्रम दरम्यान अभिनव कलमेश्वर महाराज आणि चंद्रकांत भजंत्रे यांनी रोपट्याला पाणी घालून कार्यक्रमाची सुरुवात केली. यावेळी बागलकोट शेतकरी प्रमुख बसवंतप्पा कांबळे यांनी आपले मत मांडले आहे. ना सूर नी सूर इदन बिट्रे जनसामान्यक लक्ष इल्लरी चिंता बे ಮುಂದಿನ ದಿನಗಳಲ್ಲಿ ಸರ್ಕಾರ ನಿಮ್ಮ ಒಂದು ಸ್ಪಂದನೆಗೆ ಇದು ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಯಾವ ಕ್ರಮ ಜರುಗುತ್ತೀರಿ? ನಾವು ಸ್ಪಂದನೆ ಮಾಡಲಿಲ್ಲ ಅಂದರೆ ಒಂದನ್ನು ಹೇಳಕ್ಕೆ ಬಯಸ್ತೀವಿ. ಈ ದಿಲ್ಲಿಯಲ್ಲಿ ಏನು ನಡೆದತ್ತಲ್ಲ ಕೇಂದ್ರ ಸರ್ಕಾರದ ವಿರುದ್ಧ, ಈ ರಾಜ್ಯದಲ್ಲಿ ಕೂಡ ಅದೇ ಆಕತಿ. ನಾವು ಒಂದು ಪ್ರತಿಜ್ಞೆ ಮಾಡ್ತೀವಿ, ಒಂದು ಮಟ್ಟಕ್ಕೆ ಬರ್ತೀವಿ. 70 ವರ್ಷ ಆಯ್ತು ಸ್ವತಂತ್ರ ಬಂದು, ಸ್ವತಂತ್ರ ಯಾರಿಗೆ ಸಿಕ್ತು ಹೇಳ್ರಿ? ಇವ್ರು ಈ ರೀತಿ ಬೇಜವಾಬ್ದಾರಿ ಮಾಡಿದ್ರೆ ಆ ಉತ್ತರ ಕರ್ನಾಟಕದಲ್ಲಿ ಸುವರ್ಣಸೌಧಕ್ಕೆ ಚಳಿಗಾಲ ಅಧಿವೇಶನ ನಡಿಬೇಕಾದದ್ದನ್ನು ಅಲ್ಲಿ ಆ ಬೆಂಗಳೂರಾಗ ನಡೆಸೋದು ಅಥವಾ ಬೆಂಗಳೂರಿಗೆ ಅವ್ರ ಇಚ್ಛಾ ಬಂದಾಗ ಮಾತಾಡೋದು, ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಯಾಕೆ ಮಾತಾಡ್ತೀರಿ? ಕರ್ನಾಟಕದಲ್ಲಿ ಎಲ್ಲಿ ಸಮಸ್ಯೆ ಐತೋ ಆ ಸಮಸ್ಯೆಗೆ ತಂದಿಸುವಂಥ ಸರ್ಕಾರ ಜವಾಬ್ದಾರಿ ಅದು. ಉತ್ತರ ಕರ್ನಾಟಕ ಸುವರ್ಣಸೌಧ ಕಟ್ಟಿದೆ, ಅದಕ್ಕೆ ಉತ್ತರ ಕರ್ನಾಟಕ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಲ್ಲ. ಮತ್ತು ಅಲ್ಲಿ ಯಾಕೆ ಮೀಟಿಂಗ್ ಕರೆದಾರೆ ಯಡಿಯೂರಪ್ಪನವ್ರೆ? ನೀವು ಡೊಂಗೆತನ ಬಿಡಬೇಕು ಯಡಿಯೂರಪ್ಪನವ್ರೆ. ಆ ಅಧಿಕಾರ ಸಿಗುವ ಬೇಕು, ರೈತರಿಗೆ ನ್ಯಾಯ ಕೊಡಬೇಕಾದ್ರೆ ಅದು ಬೆಂಗಳೂರಾಗ ನ್ಯಾಯ ಅಲ್ಲಿ ವಿಧಾನಸಭೆ ಮಾಡಿದ್ರೆ ನಾವು ಬೆಂಗಳೂರು ರಾಜ್ಯ ಬಿಟ್ಟದೀವ, ಅಲ್ಲಿಗೆ ಬರ್ತೀವಿ. ನಿನ್ನ ಸರ್ಕಾರವನ್ನು ನಿನಗೆ ದಮ್ಮಿದ್ರೆ ರೈತರಿಗೆ ಪರಿಹಾರ ಕೊಡಬೇಕು, ರೈತರಿಗೆ ಸರಿಯಾದಂಥ ನ್ಯಾಯ ಕೊಡಬೇಕು ಅಂದು, ಇಲ್ಲಾದರೆ ಅಲ್ಲಿದ ಜಾಗ ಖಾಲಿ ಮಾಡಬೇಕು, ಕುರ್ಚಿ ಬಿಟ್ಟ ಕೆಳಗಡೆ ಬರ್ರಿ. ನೀವೇನು ಇದು ಮೆಜವಾಣಿಕೆ ಸರ್ಕಾರ ನಡೆಸಬೇಡ, ನೀವು ರೈತರಿಗೆ ಪಂಚುವಂಥ ಕೆಲಸ ಮಾಡಬೇಕು. ತತ್ಕ್ಷಣ ರಾಜ್ಯ ಸರ್ಕಾರ ಆಗುತ್ತೋ ಅಥವಾ ಕೇಂದ್ರ ಸರ್ಕಾರ ಆಗ್ತೋ ರೈತರಿಗೆ ಪಂಚೇವಾದ್ರೆ ಪಂದಿಸ್ದೇವಾದ್ರೆ ನ್ಯಾಯ ಕೊಡಿಸ್ದೇವಾದ್ರೆ ರಾಜ್ಯದಲ್ಲಿ ರೈತರು ದಂಗೆ ಹೇಳಬೇಕಾಗತ್ತಿ ಅಥವಾ ಭಾಳ ಹೋರಾಟ ಜೋರಾಗಿ ಮಾಡಬೇಕಾಗತ್ತಿ. ದಿಲ್ಲಿ ಸಮಸ್ಯೆ ಎಷ್ಟನೋ ರಾಜ್ಯ ಸಮಸ್ಯೆನೂ ಅಷ್ಟೇ ಐತಿ. ಸರ್ಕಾರ ಇದನ್ನು ತಿಳಿಯಾಗಿ ತತ್ಕ್ಷಣವೇ ರೈತರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಂತೇಳಿ ರೈತರ ನಮ್ಮ ಒತ್ತಾಯ. यावेळी प्रतिज्ञाविधी करून शेकडो शेतकरी व युवा वर्ग शेतकऱ्यांनी संघामध्ये प्रवेश केला. यावेळी शेतकरी प्रमुख मुत्तापा मादापूर यांनी आपले मत मांडले आहे. ಇವತ್ತು ಪ್ರಮಾಣನವಡಿಯಲ್ಲಿ ಉದ್ಘಾಟನೆ ಆಯಿತು, ಒಳ್ಳೆಯದಾಗದು. ಯಾಕೆ ಒಳ್ಳೆಯದಂದ್ರೆ ಈ ರಾಜಕಾರಣಿಗಳಿಗೆ ಸರಿಯಾಗಿ ಪಾಠ ಹೇಳೋದೊಂದು ಸಂಘಟನೆ ಉದಯ ಆಯಿತು, ಸಂತೋಷ ಸುದ್ದಿ. ಇನ್ನು ಮುಂದಿಂದು ಏನಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತರ ವಿರೋಧ ಏನು ಕಾನೂನು ತಂದವಲ್ಲ ಅದರ ಸಲುವಾಗಿ ನಾವು ಏಳನೇ ತಾರೀಕು ಬೆಂಗಳೂರಿಗೆ ಹೊಂಟಿವೆ. ಎಲ್ಲ ನನ್ನ ರಾಜ್ಯದ ಜನ ಎಲ್ಲರೂ ಬರಬೇಕಂತೇಳಿ ಅವ್ರನ್ನ ಮನವಿ ಮಾಡ್ಕೋತೀವಿ. ಈ ಸರ್ಕಾರಕ್ಕೆ ಏನಾರು ರೈತರ ಮೇಲೆ ಕರುಣೆ ಇತ್ತಂದರೆ ಅಧಿವೇಶನ ಏನು ನಡೆಸ್ತಿಲ್ಲ. ಮೊದಲೇ ನಮ್ಮ ಬೆಳಗಾವಿದಲ್ಲೇ ನಡೆಸಬೇಕಾಗಿತ್ತು ಈ ಅಧಿವೇಶನ, ಈ ಚಳಿಗಾಲ ಅಧಿವೇಶನ. ಯಾಕೆ ಅಲ್ಲಿ ನಡೆಸಲಾಗ್ತೈತೆ ಅಂದರೆ ಹಳ್ಳಿ ಪ್ರದೇಶದ ಈ ಸುವರ್ಣಸೌಧದೊಳಗೆ ನಾವು ಏನಾರು ಅಧಿವೇಶನ ನಡೆಸಿದ್ರೆ ರೈತ ಚಳವಳಿ ಭಾಳ ಆಕೈತಿ, ನಮ್ಮ ಸರ್ಕಾರಕ್ಕೆ ಏನಾರು ಕೊತ್ತು ತಂದಿತ್ತು ತಿಳಿಸಿ ಈ ಅಧಿವೇಶನ ಬೆಂಗಳೂರಲ್ಲಿ ಮಾಡತ್ತೈತಿ. ಆದರೆ ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ ನಾವು ಉತ್ತರ ಕರ್ನಾಟಕದ ಏನು ಶಾಸಕರದಾರಲ್ಲ ಎಮ್ ಪಿಗಳದಾರಲ್ಲ ನಾವು ಓಟ್ ಹಾಕಿ ಆರಿಸಿ ಕಳಿಸಿದಂಥವ್ರಿಗೆ ಅವರಿಗೆ ನಮ್ಮ ಬದ್ದಲ್ಲಿ ಕಾಳಜಿ ಇಲ್ಲ. ಯಾಕೆ ಕಾಳಜಿ ಇಲ್ಲ ಅಂತ ಹೇಳ್ತೀನಂದ್ರೆ ಏನಾರು ಅವರಲ್ಲಿ ಕಾಳಜಿ ಇತ್ತಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುವರ್ಣಸೌಧ ಕಟ್ಟಿಸಿ ಅಲ್ಲೊಂದು 10-12 ದಿನ ಅಧಿವೇಶನ ನಡೆಸಿ ಈ ಉತ್ತರ ಕರ್ನಾಟಕದ ಜನರ ಅಳಲ ನೋವನ್ನು ತೋಡಿಕೊಂಡಿದ್ರೆ ಈ ಸರ್ಕಾರಕ್ಕೆ ಸ್ವಾಗತ ಹೇಳ್ತಿದ್ವಿ ನಾವು. ಆ ರೈತರ ಚಳವಳಿ ಗಂಜಿ ಏನಾರು ಬೆಂಗಳೂರಾಗ ಮಾಡತ್ತಲ್ಲ ಅಧಿವೇಶನ, ಇದು ದೊಡ್ಡ ತಪ್ಪ. ಏನು ನಮ್ಮ ಉತ್ತರ ಕರ್ನಾಟಕ ಬರುವಂಥ ಶಾಸಕರು ಒಬ್ಬರು ನಮ್ಮ ಬೆಳಗಾವಿದಾಗನೇ ಆಗಬೇಕತ್ತೇನು ಹೇಳಿಲ್ಲಲ್ಲ. ಇವರು ನಮ್ಮ ರೈತರ ಪರ ಇಲ್ಲ, ಸಾಮಾನ್ಯ ಜನರ ಪರ ಇಲ್ಲ, ಇವರಿಗೆ ನಾವು ಧಿಕ್ಕಾರ. या कार्यक्रमावेळी शेतकरी संघाचे प्रमुख गुरुनाथ हेगडे, शिवाजी पाटील, नारगट्टी गावचे प्रमुख पद्मन्ना मिर्झे, कलमेश्वर नगर मधील शेतकरी सह अन्य उपस्थित होते. संजीव बाकुडे, KNN सिटी न्यूज, रायबाग.